ಪೂವಣ್ಣಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಬಿಸಿಬೇಳೆಭಾತ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಮೊದಲಿಗೆ ಅಕ್ಕಿ 2 ಕಪ್, ತೊಗರಿಬೇಳೆ 1 ಕಪ್, ಆಲೂಗಡ್ಡೆ ಮತ್ತು ಕ್ಯಾರೆಟ್, 1 ಆಲೂಗಡ್ಡೆ 1 ಕ್ಯಾರೆಟ್, ಸ್ವಲ್ಪ ಹಸಿ ಬಟಾಣಿ ಮತ್ತು ಅವರೆ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಎಲೆಗಳು, ಮೆಣಸಿನಕಾಯಿ 5 ಗುಂಟೂರು, 5 ಬ್ಯಾಡಗಿ, 2 ಟೀ ಚಮಚ ಧನಿಯಾ, 1/2 ಟೀ ಚಮಚ ಜೀರಿಗೆ, 1 ಟೀ ಚಮಚ ಉದ್ದಿನಬೇಳೆ, ಏಲಕ್ಕಿ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, 3 ಏಲಕ್ಕಿ 3 ಲವಂಗ, 3 ಮರಾಠಿ ಮೊಗ್ಗು, 1 ತುಂಡು ಚಕ್ಕೆ, 1 ಟೀ ಚಮಚ ಅರಿಶಿನ ಪುಡಿ, 1/4 ಟೀ ಚಮಚ ಮೆಂತೆ, 4 ಟೀ ಚಮಚ ಉಪ್ಪು, 1 ಟೀ ಚಮಚ ಕಡಲೆಬೇಳೆ, ಸಾಸಿವೆ, ಒಗ್ಗರಣೆಗೆ ಸ್ವಲ್ಪ ಇಂಗು, ಎಣ್ಣೆ, ನೀರು. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕಿ ನಾನು ಇಲ್ಲಿ 6 ಕಪ್ ನೀರು ತೆಗೆದುಕೊಂಡಿದ್ದೇನೆ. 1 ಕಪ್ ಅಕ್ಕಿಗೆ 3 ಕಪ್ ನೀರು ಪ್ರಮಾಣದಲ್ಲಿ, 2 ಕಪ್ ಅಕ್ಕಿ ಇರೋದ್ರಿಂದ 6 ಕಪ್ ನೀರು ಹಾಕಿದ್ದೇನೆ. ನೀರು ಕಾಯಲು ಸಮಯಾವಕಾಶ ಇರುವುದರಿಂದ ಅಲ್ಲಿಯ ತನಕ ನಾವು ಬಿಸಿಬೇಳೆಭಾತ್ ಪುಡಿಯನ್ನು ಮಾಡಿ ಇಟ್ಟುಕೊಳ್ಳೋಣ. ನೀರು ಸ್ವಲ್ಪ ಕಾದಿದೆ, ಇದಕ್ಕೆ ಅಕ್ಕಿಯನ್ನು ಮೊದಲಿಗೆ ಹಾಕಿ. ನಾನು ಈಗ ಅಕ್ಕಿಯನ್ನು ಹಾಕಿದ್ದೇನೆ. ಅಕ್ಕಿ ಹಾಕುವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಬೇಕು. ಈಗ ತೊಗರಿಬೇಳೆಯನ್ನು ಹಾಕೋಣ. ತೊಗರಿಬೇಳೆ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ತೊಗರಿಬೇಳೆ ಹಾಕೋಕ್ಕಿಂತ ಮುಂಚೆ ಇದನ್ನು 2 ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿ ನಂತರ ಹಾಕಿದ್ದೇನೆ. ಚೆನ್ನಾಗಿ ತಿರುಗಿಸಿ ಇದಕ್ಕೆ ಬಟಾಣಿ ಮತ್ತು ಅವರೆಕಾಳನ್ನು ಹಾಕಿ ಆನಂತರ ಕ್ಯಾರೆಟ್ ಮತ್ತು ಆಲೂಗಡ್ಡೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸಿ ಆನಂತರ ಇದಕ್ಕೆ ಕುಕ್ಕರ್ ಮುಚ್ಚಳವನ್ನು ಹಾಕಿರಿ. ಇದು ಕುಕ್ಕರ್ನಲ್ಲಿ 3 ವಿಸಿಲು ಆಗುವ ತನಕ ಬೇಯಿಸಿ. ಇದಾಗಲು ಸಮಯಾವಕಾಶ ಇರೋದ್ರಿಂದ ನಾವು ಈಗ ಬಿಸಿಬೇಳೆಭಾತ್ ಮಸಾಲ ಪುಡಿಯನ್ನು ಮಾಡಿ ಇಟ್ಟುಕೊಳ್ಳೋಣ. ಮೊದಲಿಗೆ ಒಲೆಯ ಮೇಲೆ 1 ತವಾವನ್ನು ಇಟ್ಟು ಅದು ಕಾದ ನಂತರ ಅದಕ್ಕೆ ಧನಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಧನಿಯನ್ನು ಹಾಕಿ ಇವುಗಳನ್ನು ಫ್ರೈ ಮಾಡುವಾಗ ಒಲೆ ಉಗಿಯನ್ನು ಸಣ್ಣಕ್ಕೆ ಇಟ್ಕೋಬೇಕು, ಇಲ್ಲಾಂದರೆ ಸೀದೋಗುವ ಸಾಧ್ಯತೆ ಹೆಚ್ಚು. ಧನಿಯ ಜೊತೆಗೆ ಜೀರಿಗೆಯನ್ನು ಹಾಕಿ, ಉದ್ದಿನಬೇಳೆಯನ್ನು ಹಾಕಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಹಾಕಿ ಅದ್ರ ಜೊತೆಗೆ ಮೆಂತ್ಯವನ್ನು ಹಾಕಿ, ಕಡಲೆಬೇಳೆಯನ್ನು ಹಾಕಿ, ಕರಿಬೇವಿನ ಎಲೆಗಳನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ಇದನ್ನು ಸಪ್ರೇಟಾಗಿ ತಟ್ಟೆಗೆ ಎತ್ತಿಟ್ಟುಕೊಳ್ಳಿ. ಆನಂತರ ಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಗಮನಿಸಿ ಸ್ನೇಹಿತರೆ, ಇದಕ್ಕೂ ಕೂಡ ಸಣ್ಣ ಹುಗಿಯಲ್ಲೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಸೀದೋಗಿ ಕಪ್ಪು ಬಣ್ಣ ಬಂದುಬಿಡುತ್ತದೆ, ಅದು ಆಗ ರುಚಿ ಚೆನ್ನಾಗಿರುವುದಿಲ್ಲ. ಮೆಣಸ್ ಕೂಡ ಫ್ರೈ ಆಗಿದೆ. ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಹುಗಿದಿಟ್ಟುಕೊಂಡ ಪದಾರ್ಥಗಳು ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ನುಂಗಿಸಿ ಕುಡಿದುಕೊಳ್ಳಿ. ಮಿಕ್ಸಿ ಜಾರಿಗೆ ಇದನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ,
ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ. ಬಿಸಿಬೇಳೆಭಾತ್ ಪೌಡರ್ ರೆಡಿಯಾಗಿದೆ. ಇದನ್ನು ಸಪ್ರೇಟ್ ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಅನ್ನ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮಸಾಲೆ ಪುಡಿಯನ್ನು ಹಾಕಿ, ಮಸಾಲೆ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಹುಣಸೆಹಣ್ಣಿನ ರಸವನ್ನು ಹಾಕಿ ಒಲೆಯ ಮೇಲೆ ಚಿಕ್ಕ ಬಾಣಲಿಯನ್ನಿಟ್ಟು ಅದು ಕಾದ ನಂತರ ಎಣ್ಣೆ ಹಾಕಿ ಸಾಸಿವೆ ಇಂಗು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ, ಅದಕ್ಕೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕಿ. ಈ ಒಗ್ಗರಣೆಯನ್ನು ಬಿಸಿಬೇಳೆಭಾತಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿಬೇಳೆಭಾತ್ ಸವಿಯಲು ರೆಡಿಯಾಗಿದೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಮುಂದಿನ ಎಲ್ಲ ರೆಸಿಪಿಗಳಿಗಾಗಿ ಪೂರ್ಣ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.